ಕಳೆದ ಕೆಲ ದಿನಗಳಿಂದ ತುಮಕೂರು ಸುತ್ತಮುತ್ತ ಆಗಿರ್ಬೋದು ರಾಜ್ಯದೆಲ್ಲೆಡೆ ಮಳೆ ಆಗ್ತಿದೆ, ಅದರಲ್ಲೂ ತುಮಕೂರು ಸುತ್ತಮುತ್ತಲೂ ಕೂಡ ಭಾರಿ ಮಳೆ ಆಗ್ತಿರುವಂಥದ್ದು, ಜೊತೆಗೆ ಚಿಕ್ಕನಾಯಕನಹಳ್ಳಿ ಸುರಿದಂತಹ ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ನಿಜಕ್ಕೂ ಕೂಡ ಅಲ್ಲಿನ ರೈತರ ಗೋಳ್ ಏನು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ತುಮಕೂರು ಜಿಲ್ಲೆಯಲ್ಲಿ ಗಾಳಿ ಮಳೆಯ ಅಪ್ಪರ ಸಹಿತ ಮಳೆ ಸುರಿದಿರುವಂತದ್ದು, ಬಿರುಗಾಳಿಗೆ ಮರಗಳೆಲ್ಲವೂ ಕೂಡ ನೆಲಕ್ಕೆ ಉರುಳಿದ್ದಾವೆ, ವಿದ್ಯುತ್ ಕಂಬಗಳು ಕೂಡ ನೆಲಕ್ಕೆ ಉರುಳಿದ್ದಾವೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬರಕನಹಾಲ್ ತಾಂಡದಲ್ಲಿ ಬರಕನಹಾಲ್ ತಾಂಡ ಏನಿದೆ ಇಲ್ಲಿ ಘಟನೆ ಸಂಭವಿಸಿದೆ. ಬಿರುಗಾಳಿಗೆ ನೆಲಕ್ಕೆ ಉರುಳಿ ಬಿದ್ದ ಗ್ರಾಮದ ವಿದ್ಯುತ್ ಕಂಬಗಳು ಮರಗಳ ಜೊತೆ ಮರಗಳು ಕೂಡ ಇಲ್ಲಿ ನೆಲಕ್ಕೆ ಉರುಳಿದ್ದಾವೆ, ವಿದ್ಯುತ್ ಕಂಬಗಳು ಕೂಡ ನೆಲಕ್ಕೆ ಉರುಳಿರುವಂಥದ್ದು. ಗ್ರಾಮದಲ್ಲಿ ಮೂರ್ನಾಲ್ಕು ಮನೆಗಳಿಗೆ ಇದರಿಂದ ಮಳೆಯಿಂದ ಹಾನಿಯಾಗಿದೆ, ಜೊತೆಗೆ ಮರ ಹಾಗೂ ವಿದ್ಯುತ್ ಕಂಬ ಬಿದ್ದು ಮನೆಗಳಿಗೂ ಕೂಡ ಹಾನಿಯಾಗಿರುವಂಥದ್ದು. ಬಿರುಗಾಳಿ ಸಹಿತ ಮಳೆಗೆ ಅಲ್ಲಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಗಮನಿಸ್ಬೋದು ಕೆಲವು ದಿನಗಳಿಂದ ಯಾವ ರೀತಿಯಾಗಿ ಮಳೆ ಅಬ್ಬರ ಜೋರಾಗಿದೆ, ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ. ಮಳೆ ಒಂದೇ ಅಲ್ಲ, ಮಳೆ ಜೊತೆಗೆ ಬಿರುಸಾದ ಗಾಳಿ ಬೀಸ್ತಾ ಇರೋದ್ರಿಂದ ಕೆಲವು ಕಡೆ ಮನೆಯ ಮೇಲ್ಛಾವಣಿಗಳೇ ಕಿತ್ಕೊಂಡು ಹೋಗಿರುವಂಥದ್ದು, ಇನ್ನು ಕೆಲವು ಕಡೆಗೆ ನೋಡಿ ಯಾವ ರೀತಿಯಾಗಿ ಮರಗಳೆಲ್ಲ ತಡೆಗುರುಳಿದ್ದಾವೆ. ಈ ನಿಟ್ಟಿನಲ್ಲಿ ಮಳೆ ಸುರಿದಾಗ ಸಹಜವಾಗಿಯೇ ಒಂದಷ್ಟು ಭಯ ಸೃಷ್ಟಿಯಾಗುವಂಥದ್ದು, ಎಲ್ಲಿ ಏನಾಗ್ಬಿಡುತ್ತೋ, ನಮ್ಮ ಮನೆಗೆ ಏನಾಗುತ್ತೋ, ನಮ್ಮ ಮನೆ ಮೇಲ್ಛಾವಣಿ ಏನಾಗುತ್ತೋ. ಸಹಜವಾಗಿ ಹಳ್ಳಿ ಕಡೆ ಕೆಲವೊಂದು ಮನೆಗಳು ಬಹಳ ಹಳೆಯ ಮನೆಗಳು ಇರ್ತವೆ, ಅಷ್ಟು ಭದ್ರವಾದಂತಹ ಮೇಲ್ಛಾವಣಿ ಕೂಡ ಇರೋದಿಲ್ಲ, ಅಂಚಿನ ಮನೆಗಳು ಕೂಡ ಕೆಲವೊಂದಿಷ್ಟು ಇರ್ತವೆ, ಕೆಲವು ಶೀಟ್ಸ್ ಹಾಕಿರ್ತಾರೆ. ಇಂಥವರಿಗೆ ನಿಜಕ್ಕೂ ಕೂಡ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ, ಯಾವಾಗ ಏನಾಗ್ಬಿಡುತ್ತೋ ನೋಡಿ. ಲೈಟ್ ಕಂಬ ಕೂಡ ಮುರಿದು ಬಿದ್ದಿರುವಂಥದ್ದು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು, ಅಲ್ಲೆಲ್ಲ ದನಕರುಗಳು ಜಾನುವಾರುಗಳೆಲ್ಲವೂ ಇರ್ತವೆ. ಸೊ ಹೀಗಾಗಿ ಅಲ್ಲಿನ ಜನರು ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ನಾಳೆ ಇನ್ಯಾವ ರೀತಿಯಾಗಿ ಮಳೆ ಬರುತ್ತೋ, ನಾಳೆ ಇನ್ನೇನು ಸಂಭವಿಸುತ್ತೋ, ಇನ್ಯಾವ ರೀತಿಯಾಗಿ ಮಳೆ ಬೀಸುತ್ತೋ, ಗಾಳಿ ಬೀಸುತ್ತೋ, ಎಲ್ಲದರಲ್ಲೂ ಕೂಡ ಅಲ್ಲಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ ನೋಡ್ಕೊಂಬರೋಣ ಮನೆಯಲ್ಲಿ ಏನೇಳಾಗಿದೆ ಅಂತ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.